ಶಕ್ತಿಗಳು ಹೇಳ್ತಾ ಇರುತ್ತೆ. ಇದು ನಾವು ಯಾರು ಡಾಮಿನೆನ್ಸಿ ಮಾಡಬೇಕಂತಲ್ಲ, ಶಕ್ತಿಗಳೇನಪ್ಪ ಅಂತಂದರೆ ಇಲ್ಲಿ ಆಡಳಿತಾರೂಢ ಪಕ್ಷದವರಾಗಲಿ ಅಥವಾ ವಿರೋಧ ಪಕ್ಷದವರಾಗಲಿ ಕುಳಿತು ಚರ್ಚೆ ಮಾಡ್ಕೋಬೇಕು, ಜನರ ಜೊತೆ ಭೇಟಿ ಆಗ್ಬೇಕು ಅನ್ನೋದು ಸಹಿತ ಅಷ್ಟು ಮುಖ್ಯ ಇರ್ತದೆ. ಜನಸಂಪರ್ಕಗಳನ್ನ ಮಾಡಿಸ್ತಾ ಇರ್ಬೋದು, ಜನಸಂಪರ್ಕ ಮಾಡಿ ಜನರ ಜೊತೆ ಬೆರೆತ ತಮಗೆ ಬೇಕಾಗುತ್ತೆ. ಅವರು ಯಾರಾದರೂ ಆಳು, ನಮಗೆ ಯಾರು ಇವರೇ ಆಳಬೇಕು ಇವರೇ ಆಳಬೇಕು ಅಂತಲ್ಲ, ಆಳುವವರಿಗೆ ಮುಖ್ಯವಾಗಿ ಬೇಕಾಗಿದ್ದೇನಪ್ಪ ಅಂದರೆ ಜನ ಕಲ್ಯಾಣ, ಲೋಕ ಕಲ್ಯಾಣ. ಆ ದಿಶೆಯಲ್ಲಿ ಜನರ ಜೊತೆ ಸಂಪರ್ಕ ಮಾಡಿರೋರು, ಇನ್ನುಳಿದ ವಿರೋಧ ಪಕ್ಷಗಳು ಬೇಕಾಗಿಲ್ಲ. ಅದು ಕೇಳಿದಾಗ ಜನ ಅವ್ರನ್ನ ನಾವು ವಿಶ್ವಾಸ ತೆಗೆದುಕೊಂಡು ಹೇಳಿದ್ರೆ ಜನನೂ ತಮ್ಮ ಸೇರಿದ ಹೇಳ್ತಾ ಇರ್ತಾರೆ. ಯಾಕಂದ್ರೆ ಯಾವುದೇ ದೇಶ ಇವತ್ತು ಯಶಸ್ವಿಯಾಗಿದ್ದರೆ, ಅಲ್ಲಿಯ ನಾಯಕ ಯಶಸ್ವಿಯಾಗಿದ್ದರೆ ಅದಕ್ಕೆ ಮೂಲ ಕಾರಣ ಅಲ್ಲಿಯ ಜನರೊಂದಿಗೆ ಅವ್ರು ನಿರಂತರ ಸಂಪರ್ಕ ಮಾಡ್ಕೊಂಡಿದ್ರು. ಇವತ್ತು ರಾಹುಲ್ ಗಾಂಧಿ ಕಳೆದ 10 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಇವತ್ತು ಏನಾದರೂ ನಾಯಕ ಆಗಿದ್ದರೆ ಈ ದೇಶಕ್ಕೆ ಅವರವರು ಅವ್ರು ನಮ್ಮ ಅಜ್ಜಿ ಈ ದೇಶದ ಪ್ರಧಾನಿ, ನಮ್ಮಪ್ಪ ಈ ದೇಶದ ಪ್ರಧಾನಿ, ನಾನು ಅವ್ರನ್ನಾಗಿ ಉಳಿದಿದ್ದರಪ್ಪ ಅಂದ್ರೆ ಇವತ್ತು ಏನು ನಮ್ಮ ಮೋದಿಯವರು ಬಯಸಿದ್ರು ಏನಪ್ಪ ಅಂತ ನಿಮ್ಗೆ ಗೊತ್ತದೆ, ಕಾಂಗ್ರೆಸ್ ಮುಕ್ತ ಭಾರತ ಅದು ಮುಕ್ತ ಆಗಿ ಹೋಗ್ಬಿಡೋದು. ಅಂದ್ರೆ ನಮ್ಮ ಹಿಂದಿನ ಇತಿಹಾಸ ಇದ್ದು ನಾವು ಏನಿದ್ದೀವಿ ಇವತ್ತು ನಾವೇನು ಮಾಡ್ಬೇಕಾಗಿತ್ತು ಅನ್ನೋದನ್ನ ಪ್ರತಿಯೊಬ್ಬ ನಾಯಕರು ತಿಳ್ಕೊಬೇಕು. ಎಕ್ಸಾಂಪಲ್ ಇದನ್ನು ಇವತ್ತು ಎಂಥ ಬಲಿಷ್ಠ ಮೋದಿ ಇವತ್ತು ನಿಧಾನಕ್ಕೆ ಕುಸಿತಾ ಇದ್ದಾರೆ, ಇದಕ್ಕೆ ಕಾರಣ ಅಂದರೆ ಜನಸಂಪರ್ಕದಿಂದ ದೂರ ಇದ್ದಿತ್ತು. ಅದಕ್ಕೆ ಪ್ರತಿಯೊಬ್ಬ ನಾಯಕ, ಇದು ಕೇವಲ ಮೋದಿಗೆ ಸಂಬಂಧಿಸಿದ್ದಲ್ಲ, ಇಂದಿರಾ ಗಾಂಧಿ ಇದು ತಪ್ಪು ಮಾಡಿದರು, ತಾವು ಒಬ್ಬ ಸಹ ನಮಗೆ ಯಾರು ಇಲ್ಲ ಅಂದಾಗ ಸಹಜವಾಗಿ ಅವರಿಗೆ ನಿಧಾನಕ್ಕೆ ಆ ಕಾಂಗ್ರೆಸ್ ಕುಸಿತಾ ಕುಸಿತಾ ಬಂದು ಇವತ್ತು 30-40 ಸೀಟ್ ಬಂದಿತ್ತು. ಅದು ಈ ಸಲ ಯಾಕಾಯ್ತಪ್ಪ ಅಂದರೆ ಜನಸಂಪರ್ಕ, ಜನ ತಮ್ಮ ಸಮಸ್ಯೆಗಳು ಹೇಳಿದಾಗ ಸಹಜವಾಗಿ ಅದಕ್ಕೆ ರಾಹುಲ್ ಗಾಂಧಿ ಅವರು ಸ್ಪಂದಿಸಿ ಕೆಲವೊಂದಿಷ್ಟೇನೋ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಜನ ನಿರ್ಧಾರಗಳು. ಇವತ್ತು ಗೋಕಾಕದಲ್ಲಿ ಅಂತ ಜನ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಇಲ್ಲಿ ನಾಯಕರಾದರೂ ಸಹಿತ ಜನ ಸಂಪರ್ಕ ಮಾಡಬೇಕು, ಭೇಟಿ ಆಗಬೇಕು, ಅವ್ರ ವಿಚಾರನ ಕೇಳಬೇಕು. ಕೇಳಿದಾಗ ಸಹಜವಾಗಿ ಅವರಿಗೆ ಹೌದು ಪಲ ಇದನ್ನು ಮಾಡಿದ್ರೆ ಯೋಗ್ಯ ಆಗ್ತದೆ, ಇಂಥ ಪರಿಸ್ಥಿತಿ ಬಂದಾಗ ಏನು ಮಾಡ್ಬೋದು, ಈ ನೋಡ್ರೆ ಆಗ್ಯಾದ 2019 ಇನ್ನೊಂದು ಪರಿಹಾರ ಸಿಕ್ಕಿಲ್ಲ ಆದವ್ರಿಗೆ. ಈಗ ಮತ್ತೊಂದು ಬರ್ತಾ ಇದೆ, ಮತ್ತೊಂದು ದೆಹವಾಗಿ ಭೂತಾಗಿ ಬರ್ತಾ ಇದೆ. ಈಗಾಗಲೇ ಆ ಪಾಪ ಅಶೋಕ್ ಗುಲನ್ ಅಂತವ್ರು ಫೋನ್ ಮಾಡಿ ಹೇಳಿದ್ರು ನಿಧಾನ ನೀರು ಹೆಚ್ಚಾಗ್ತಾ ಇದ್ರಿ, ಈ ಸಲ ಏನಾಗ್ತದೆ ಗೊತ್ತಿಲ್ಲ ಅಂದ್ರೆ ಪಾಪ ಅವ್ರು ದೆವಳ ಎದ್ದಿದ್ದಾರೆ ಈಗಾಗಲೇ, ಇಂಥವ್ರು ಅನೇಕರು ಫೋನ್ ಮಾಡಿ ಕೇಳ್ತಾ ಇದ್ರು ಏನು ಮಾಡೋದು ಈಗ ಏನು ಮಾಡೋದು. ಅದಕ್ಕೆ ಇಂಥವ್ರು ಪಾಪ ಭಯ ಪಡ್ತಿರ್ತಾರೆ, ಅವ್ರಿಗೆ ಅಂಥವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸ ನಮ್ಮ ಇಲ್ಲಿಯ ಆಡಳಿತದ ಯಾರೂ ಇಲ್ಲ. ಅವರೊಂದು ಕಾಳಜಿ ವಹಿಸಿದ್ರೆ ಇಂಥ ಪಾಪ ಅವರು ಅವ್ರು ಅಶೋಕ್ ಗುಲ್ ಅವರು ಎಜುಕೇಟೆಡ್ ಇದ್ದರೆ ಮಾತಾಡಿದರು, ಇನ್ನೂ ಪಾಪ ಎಷ್ಟೋ ಜನ ಬಡವರು ಇದ್ದಾರೆ, ಅವ್ರ ಬದುಕು ನಾಳೆ ಹೇಗಪ್ಪ ಗೊತ್ತಿಲ್ಲ, ಮುಂಜಾನೆ ಸಾಯಂಕಾಲ ದುಡ್ದಾಗ 200-300 ಪಗಾರ ಬರ್ತಿರ್ತದೆ, ಅಸಂಘಟಿತ ಕಾರ್ಮಿಕರು ಸಾಕಷ್ಟು ಇದ್ದಾರೆ, ಅವನ್ನೆಲ್ಲ ಬದುಕಿಸ್ ಕೆಲಸನೂ ಈ ಒಂದು ಆಡಳಿತಾರೂಢ ಅಥವಾ ರಾಜಕಾರಣಿ ಅಥವಾ ನಾಯಕರದ್ದು ಇರ್ತದೆ. ಆ ಹಿನ್ನೆಲೆಯಲ್ಲಿ ಇವರು ಜನಸಂಪರ್ಕ ಮಾಡ್ತಾ ಮಾಡ್ತಾ ಹೋದ್ರೆ ಮಾತ್ರ ಇನ್ನೂ ನಾಯಕರಾಗಿ ಬೆಳಿಬೋದೇನೋ. ಖಂಡಿತ. ಎಸ್ ಸರ್, ಕೇಳಿದ್ರಲ್ವ, ಇದು ಒಂದು ಚರ್ಚೆಯ ವಿಚಾರ ಆಗಿತ್ತು. ಈ ಒಂದು ಮಳೆಯಿಂದಾಗಿ ಆಗ್ತಾ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳೋದು ಹೇಗೆ, ಅಥವಾ ಯಾವ ರೀತಿ ಆ ನಿಟ್ಟಿನಲ್ಲಿ ಕೆಲಸ ಮಾಡಬಹುದು? ಸ್ಥಳೀಯ ಆಡಳಿತದವರಾಗಿರ್ಬೋದು, ಶಾಸಕರಾಗಿರಬಹುದು, ಜನಪ್ರತಿನಿಧಿಗಳಾಗಿರ್ಬೋದು, ಜೊತೆಗೆ ಜನರು ಕೂಡ ಎಚ್ಚೆತ್ತುಕೊಂಡು ತಮ್ಮ ಸಮಸ್ಯೆಯ ಬಗ್ಗೆ ಪರಿಹಾರ ಹುಡುಕುವ ಒಂದು ಪ್ರಾಮಾಣಿಕ ಪ್ರಯತ್ನ, ಜೊತೆಗೆ ಸರಿಯಾದ ಪ್ರಯತ್ನವನ್ನ ಮಾಡಬೇಕು ಅನ್ನೋದು ಇವತ್ತಿನ ಕಾರ್ಯಕ್ರಮದ ಕನ್ಕ್ಲೂಷನ್. ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ವೀಕ್ಷಕರೇ, ನಿಮ್ಮ ಊರಿನಲ್ಲಿಯೂ ಯಾವುದಾದ್ರೂ ಸಮಸ್ಯೆಗಳಿತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ನಮ್ಮ ಚಾನೆಲ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ಬಹುದು. ಸಮಸ್ಯೆ ಗಂಭೀರವಾಗಿದ್ರೆ ಖಂಡಿತವಾಗ್ಲೂ ನಮ್ಮ ತಂಡ ಅಲ್ಲಿಗೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ನಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಇದೇ ರೀತಿ ಮತ್ತಷ್ಟು ಚರ್ಚಾ ವಿಷಯಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ.